ಚಿಕ್ಕೋಡಿ ಜಿಲ್ಲೆಗಾಗಿ ಸರ್ಕಾರದ ವಿರುದ್ಧ ಕಿಡಿಕಾರಿದ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಮುಖಂಡರು ಡಾಕ್ಟರ್ ಎನ್ಎ ಮಖದೂಮ್. ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ನೂತನ ಜಿಲ್ಲೆ ರಚನೆಗೆ ಆಗ್ರಹ. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ಎನ್ಎ ಮಖದೂಮ್, ಜಿಲ್ಲೆಯ ಜನ ಸಂಕಷ್ಟ ಪಡುತ್ತಿದ್ರು, ಯಾವುದೇ ಸರ್ಕಾರಗಳು ತಲೆ ಎತ್ತಿ ನೋಡುತ್ತಿಲ್ಲ, ಜನಪ್ರತಿನಿಧಿಗಳು ಸಹ ಮೌನಕ್ಕೆ ಜಾರಿದ್ದಾರೆ. ಸರ್ಕಾರ ಇಂದು ಜಿಲ್ಲೆಯ ಕುರಿತು ವರದಿಗಳನ್ನ ಕೇಳುತ್ತಿದೆ, ಯಾಕೆ ಸರ್ಕಾರದ ಬಳಿ ಜಿಲ್ಲೆಯ ಮಾಹಿತಿ ಇಲ್ವಾ? ಜಿಲ್ಲೆಗಾಗಿ ಹೋರಾಟ ನಡೆಯುತ್ತಿದೆ, ಮಾಹಿತಿ ಇದೆ, ಆದರೂ ವರದಿ ಕೇಳಿ ಸಮಿತಿ ರಚಿಸಿ ನಮ್ಮನ್ನ ಕಳುಹಿಸುವ ಕೆಲಸ ಆಗುತ್ತಿದೆ. ಇದೆಲ್ಲವನ್ನ ಬಿಟ್ಟು ಸರ್ಕಾರ ಕೂಡಲೇ ಜಿಲ್ಲೆ ರಚನೆಗೆ ಮುಂದಾಗಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಒತ್ತಾಯಿಸಿದ್ರು. ಎಂಎಲ್ಸಿ ಅವರು ಹೇಳಿದ್ರು, ನಾನು ಈ ಸಲ ಏನಾದರೂ ಬೈ ಹುಕ್ ಹೊರಕೊಟ್ಟು ನಾವು ಕರ್ನಾಟಕ ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿತಿರ್ತೀವಿ ಅಂತೇಳಿ ಆ ಒಂದು ವಿಷಯಕ್ಕೆ ಅವರು ಬದ್ಧರಾಗಬೇಕು. ಆಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ನಮ್ಮ ಲೀಡರ್ಸ್ ಎಲ್ಲ ಇವತ್ತು ಎಲ್ಲ ಲೀಡರ್ಸು ಸಾಕಷ್ಟು ಒಂದು ನಿಮ್ಮದೇ ಆದಂತಹ ಒಂದು ವಿಚಾರಗಳನ್ನು ಈ ಸರ್ಕಾರದ ಮೇಲೆ ಇಟ್ಟು ಒತ್ತಡವನ್ನು ತಂದ್ರೆ ಇವತ್ತು ಜಿಲ್ಲೆಯನ್ನು ಮಾಡಲಿಕ್ಕೆ ಬಹಳ ದೊಡ್ಡ ಮಾತು ಅಲ್ಲ. ಇದನ್ನ ಜಿಲ್ಲೆಯನ್ನಾಗಿ ಪರಿವರ್ತನೆ ಆಗಬೇಕು ಈ ಭಾಗ ಜನರು. ಯಾಕಂತಂದ್ರೆ ಎಲ್ಲರೂ ತಮ್ಮ ತಮ್ಮ ಭಾಷೆಗಳಲ್ಲಿ ಎಲ್ಲರೂ ಮಾತಾಡ್ತಿರ್ತಾರೆ. ಗಡಿ ಭಾಗದ ಜನರು, ಗಡಿ ಭಾಗದಲ್ಲಿ ನಮ್ಮ ಭಾಷೆ, ಗಡಿ ಭಾಗದಲ್ಲಿ ನಮ್ಮ ಕನ್ನಡ, ಗಡಿ ಭಾಗದ ಜನರು ಮುಖ್ಯ ಮಧ್ಯಮ ವರ್ಗದ ಜನರು, ಕೆಳವರ್ಗದ ಜನರಿಗೆ ನಾವು ಮೇಲು ಮೇಲು ತರಬೇಕು ಅಂತಕ್ಕಂಥ ಮಾತನ್ನು ಬರೀ ಬಾಯಿ ಮಾತನ್ನು ನಮ್ಗೆ ಬೇಕಾಗಿಲ್ಲ. ಒಂದು ವೇಳೆ ನೀವು ಚಿಕ್ಕೋಡಿ ಜಿಲ್ಲೆಯನ್ನು ಮಾಡಿದರೆ ಗಡಿ ಜಿಲ್ಲೆಗೆ ನಿಜವಾಗಿ ಈ ಸರ್ಕಾರ ನ್ಯಾಯ ಕೊಟ್ಟಂಗಾಗ್ತದೆ. ಆ ಒಂದು ನಿಟ್ಟಿನೊಳಗೆ ಸರ್ಕಾರ ಈ ಒಂದು ವಿಷಯದಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದ್ದದೆ ಮಾಡಿ ಈ ಸಲ ಬಾಯಿ ಹುಕ್ಕರ್ಗೆ ಯಾವುದೇ ಪರಿಸ್ಥಿತಿ ಒಳಗೆ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ನನಗನಿಸದೆ ಸಾಕಷ್ಟು ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಪರಿಣಿತ, ಜ್ಞಾನವಂತ ಎಲ್ಲ ದೃಷ್ಟಿಯಿಂದ ನೋಡಲಾಗಿ ಒಳ್ಳೊಳ್ಳೆ ರಾಜಕಾರಣಿಗಳು ನಮ್ಮಲ್ಲಿ ಇದ್ದಾರೆ. ಅವ್ರ ಮನಸ್ಸಲ್ಲೂ ಯಾಕೆ ಬರ್ತಾ ಇಲ್ಲ ನಮಗೂ ಗೊತ್ತಿಲ್ಲ. ಇವತ್ತು ಸಮರ್ಥವಾಗಿರ್ತಕ್ಕಂಥ ಈ ನಮ್ಮ ಪ್ರಕಾಶ್ ಹುಕ್ಕೇರಿ ಇರ್ತಾರೆ, ಗಣೇಶ್ ಹುಕ್ಕೇರಿ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ತಾರೆ, ಇನ್ನು ಸಾಕಷ್ಟು ಜನರು ಇದ್ದಾರೆ ಇಲ್ಲಿ. ಇವರೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದರೆ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಬಹಳ ದೊಡ್ಡ ವಿಷಯ ಇಲ್ಲ. ಅದಕ್ಕೆ ಈ ಒಂದು ನಿಟ್ಟಿನಲ್ಲಿ ಇವರೆಲ್ಲರೂ ವಿಚಾರ ಮಾಡ್ತಾರೆ, ಸರ್ಕಾರದ ಕಿವಿಗೂ ಇವು ಚುಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಇವರೆಲ್ಲರೂ ಒಟ್ಟಿಗೆ ಸೇರಿ, ನಾವು ಎಲ್ಲರೂ ಒಟ್ಟಿಗೆ ಸೇರಿ, ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಒಟ್ಟಿಗೆ ಸೇರಿ ನಾವೆಲ್ಲರೂ ಇವತ್ತು ಏನು ನಾವು ಇವತ್ತು ಪತ್ರಿಕಾ ಮಾಧ್ಯಮದ ಒಂದು ಮೀಟಿಂಗ್ ಕರೆದು ಮೀಟಿಂಗ್ ಕರೆದಿದ್ದೀವಿ. ಈ ಮಾಧ್ಯಮದ ಮೂಲಕ ನಾನು ಎಲ್ಲ ಸರ್ಕಾರಕ್ಕೆ ಎಚ್ಚರ ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಯಾವುದೇ ಪರಿಸ್ಥಿತಿಯೊಳಗೆ ಈ ಸಲ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು. ಆಗದೆ ಹೋದರೆ ಮುಂದೆ ಮತ್ತೆ ಬಹಳ ದೊಡ್ಡ ದೊಡ್ಡ ಹೋರಾಟಗಳು ಆಗುವಂತಹ ಸಾಧ್ಯತೆ ಇದು ಇರೋದ್ರಿಂದ, ಮತ್ತು ನೀವು ಒಂದು ಸರ್ಕಾರಕ್ಕೆ ಮತ್ತು ಈ ಎಲ್ಲ ನಮ್ಮ ರಾಜಕಾರಣಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಮ್ಮ ಭಾಗದ ಜನ ಬಹಳ ಸಂಭಾವ್ಯ ಜನ, ಒಳ್ಳೆಯ ಜನ ಅಂತ ತಿಳ್ಕೊಂಡು ಅದರದ ಮಿಸ್ಯೂಸ್ ಆಗಬಾರ್ದು. ಯಾವಾಗಲೂ ಈ ಒಳ್ಳೆಯ ಜನ ಇದ್ದಾರೆ ಅಂತೇಳಿ ನೀವು ಅಲ್ಲೇ ಕೊಡ್ರಿ ಅಂತ ಅನ್ನತಕ್ಕಂಥ ವಿಷಯಗಳು ಇಲ್ಲಿ ಬರಬಾರ್ದು. ಅದಕ್ಕೆ ನೀವೆಲ್ಲ ನಮ್ಮ ಚಿಕ್ಕೋಡಿ ಭಾಗದ ಜನರ ತಾಳ್ಮೆಯನ್ನು ಕೆಣಕಬೇಡಿ. ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ತನಕ ಒಯ್ದು ಅವರ ಜೊತೆ ಚರ್ಚೆ ಮಾಡಿ ನಮ್ಮನ್ನು ಸಹ ಕರೆಸಿದ್ರೆ ನಾವು ಬರಲಿಕ್ಕೆ ತಯಾರಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇವತ್ತು ಇದು ಒಂದೇ ಒಂದು ಸಂಸ್ಥೆ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳನ್ನ ಕೂಡಿ, ಎಲ್ಲ ಪತ್ರಕರ್ತಾ ಮಾಧ್ಯಮದವರೆಲ್ಲ ಕೂಡಿ, ನಮ್ಮ ಭಾಗದ ಜನ ಎಲ್ಲ ಕೂಡಿ ಈ ಒಂದು ವಿಷಯಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಇದಕ್ಕೆ ಏನು ಬಂದ್ರೂ ನಾವು ತನ್ನು ಮನೋಧಾರದಿಂದಲೂ ಸಹ ಎಲ್ಲದಕ್ಕೂ ತಯಾರಿದ್ದೇವೆ. ಇವತ್ತು ಯಾವುದೇ ಪರಿಸ್ಥಿತಿಗಳಲ್ಲಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತಕ್ಕಂಥದ್ದನ್ನು ಆಸೆಯನ್ನು ಈ ಸಂದರ್ಭ ವ್ಯಕ್ತಪಡಿಸಿ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀವಿ. ಇವತ್ತು ಕಾಗೋಡದವರು ಎದ್ದು ಕೊಡ್ತಾರೆ. ಇದಕ್ಕೆ ನೋಡ್ರಿ ಏನಾಗ್ತದೆ ಅಂತಂದ್ರೆ ಎಲ್ಲ ಕಡೆ ತಮ್ಮ ನಮ್ಮದೇ ಆಗಲಿ ಅಂತಕ್ಕಂಥ ಒಂದು ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಅದ ಅಗ್ನಿ ಆಗಬಾರ್ದು ಅಥವಾ ನಾನು ಚಿಕ್ಕೋಡಿ ಆಗಬಾರ್ದು, ಗೋಕಾಕ್ ಆಗ್ಬಾರ್ದು ಅನ್ನೋಂಥ ನಮ್ಮದೇನು ವಿಚಾರ ಇಲ್ಲ. ನೀವು ಭೌಗೋಳಿಕ ಇದನ್ನ ಡಿಸಿಷನ್ ಯಾರು ತಗೊಳ್ತಾರೆ? ಎಲ್ಲರೂ ಬೇಡಿಕೆ ಇಟ್ಟಿರ್ತಾರೆ. ಇವತ್ತು ಡಿಸಿಷನ್ ಯಾರು ತಗೊಳ್ತಾರೆ? ಸರ್ಕಾರ ಡಿಸಿಷನ್ ತಗೋಬೇಕು. ಸರ್ಕಾರ ಯಾವ ಲೆಕ್ಕ ಡಿಸಿಷನ್ ತಗೋಬೇಕು? ಸಾರ್ವಜನಿಕರಿಗೆ ಯಾವುದು ಒಳ್ಳೆಯದು ಉಪಯೋಗ ಆಗ್ತದೆ ಅದನ್ನು ನೋಡ್ಕೊಂಡು ಡಿಸಿಷನ್ ತಗೋಬೇಕಲ್ಲ. ಭೌಗೋಳಿಕವಾಗಿರಲಿ ಅಥವಾ ಬೇರೆ ಯಾವುದೇ ಒಂದು ವಿಷಯದಲ್ಲಿ ಸರ್ಕಾರಕ್ಕೆ ಅವ್ರದೇ ಆದಂಥ ಒಂದು ನಿಯಮಗಳು ಇರ್ತವೆ. ಆ ಒಂದು ನಿಟ್ಟಿನೊಳಗೆ ಅವರೆಲ್ಲ ಒಂದು ಡಿಸಿಷನ್ ತಗೋಬೇಕಾಗ್ತದೆ. ಹೋರಾಟ ಒಂದು ಎಲ್ಲರೂ ಮಾಡಿರ್ತೀವಿ, ಹೋರಾಟ ನಾವು ಮಾಡಿರ್ತೀವಿ. ಇವತ್ತು ಗೋಕಾಕ್ ಮಾಡಿರ್ತಾರೆ, ಬೈಲಹೊಂಗಲ್ದಾರ ಮಾಡ್ತಾ ಇದ್ದಾರೆ, ಸೌದತ್ತಾರ ಮಾಡ್ತಾ ಇದ್ದಾರೆ, ಇವತ್ತು ಎಲ್ಲರೂ ಮಾಡ್ತಾರೆ. ಆದರೆ ನಿರ್ಣಯ ತಗೊಳ್ಳೋದ್ಯಾರು? ಸರ್ಕಾರ ನಿರ್ಣಯ ತಗೋಬೇಕು. ಸರ್ಕಾರ ಎಲ್ಲ ಕೂಲಂಕಷ ವಿಚಾರ ಮಾಡಿ ಯಾವ್ದು ಮಾಡಿದ್ರೆ ಒಳ್ಳೇದಾಗಬಹುದು ಅಂತಕ್ಕಂಥದ್ದು ವಿಚಾರ ಮಾಡಿ ಸರ್ಕಾರ ಈ ವಿಷಯದಲ್ಲಿ ನಿರ್ಣಯ ತಗೋಬೇಕು. ಸೆಷನ್ ಆಗುವವರೆಗೆ ನಾವು ವೇಟ್ ಮಾಡೋಣ ಅಂತ, ಒಟ್ಟಿಗೆ ಎಲ್ಲರೂ ಸೇರಿ ಒಂದೇ ವೇದಿಕೆ ಮೇಲೆ ಬಂದು ಸರ್ಕಾರಕ್ಕೆ ಕಡೆ ಹೋಗೋಣ ಅಂತ.
ಒಂದು ಅವರೊಂದೊಂದೊಂದು ಗ್ರೂಪ್ ಮಾಡಿ, ಅವರೊಂದು ಹೋರಾಟ ಸಮಿತಿ ಮಾಡಿ, ಇವರೊಂದು ಹೋರಾಟ ಸಮಿತಿ ಮಾಡಿ ಮಾಡಿದರು. ಏನೋ ಒಂದು ವಿಚಾರಗಳು ಇಟ್ಕೊಂಡು ತಮ್ಮ ತಮ್ಮೆಲ್ಲ ಭಿನ್ನ ಭಿನ್ನ ವಿಚಾರಗಳು ಇಟ್ಕೊಂಡು ಮಾಡಿದ್ದಾರೆ. ಆದರೆ ನಾನು ಇವತ್ತು ಪ್ರಯತ್ನ ಮಾಡಿ ಎಲ್ಲ ಹೋರಾಟ ಸಂಘಗಳನ್ನು ಒಂದೇ ಒಟ್ಟಿಗೆ ತಂದು ಒಂದೇ ವೇದಿಕೆ ಮೇಲೆ ಎಲ್ಲರನ್ನೂ ಕೂಡಿಸ್ಕೊಂಡು ನಾವಿವತ್ತು ಹೋರಾಟ ಮಾಡೋಣ. ವೇದಿಕೆಗಳನ್ನು ಒಟ್ಟಿಗೆ ಸೇರಿಸಿ ನಾವೆಲ್ಲ ಒಂದೇ ವೇದಿಕೆ ಮೇಲಿಂದ ಹೋರಾಟ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ಚರ್ಚೆ ಮಾಡೋಣ, ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ದಿನ ಕಾಲಾವಕಾಶ ಕೊಡೋದಕ್ಕಿಂತಲೂ ಆದಷ್ಟು ಇಮಿಡಿಯೇಟ್ ಆಗಬೇಕು ಅಂತಕ್ಕಂಥದ್ದು ನಮ್ದು ಆಸೆ. ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಸೆಷನ್ ಸ್ಟಾರ್ಟ್ ಆದಮೇಲೆ ಸೆಷನ್ ಒಳಗೆ ಏನಾದರೂ ನಿರ್ಣಯ ಆಗಲೇಬೇಕು. ಒಂದು ವೇಳೆ ಸೆಷನ್ನಲ್ಲಿ ಅಥವಾ ಚರ್ಚೆ ಆಗಲಿಲ್ಲ, ನಿರ್ಣಯ ಆಗಲಿಲ್ಲ ಅಂತಂದರೆ ಸೆಷನ್ ಮುಗಿದ ಕೂಡಲೇ ಇಮಿಡಿಯೇಟ್ ಆಗಿ ನಾವು ಹೋರಾಟ ಪ್ರಾರಂಭ ಮಾಡ್ತೀವಿ. ಟೈಮ್ ಇರೋದಿಲ್ಲ. ಈಗ ಆಯ್ತು, ನೀವೆಲ್ಲ ಹೇಳೋದು ನಾವು ಒಪ್ಕೊಳ್ತೀನಿ. ಇವತ್ತು ಇದು ಪ್ರತಿಯೊಬ್ಬರ ಜವಾಬ್ದಾರಿನೂ ಅದ, ನಮ್ದಷ್ಟೇ ಅಲ್ಲ, ನಿಮ್ದಷ್ಟೇ ಅಲ್ಲ, ಪತ್ರಕರ್ತರು ಅಷ್ಟೇ. ನೀವು ಒಂದು ಅದನ್ನ ಹೈಲೈಟ್ ಮಾಡಿ ಅದು ಸರ್ಕಾರ ಮೇಲೆ ಒತ್ತಡ ತರೋದು ಅಷ್ಟೇ, ಅದೊಂದೇ ಅಷ್ಟೇ ಅಲ್ಲದೆ ಎಲ್ಲ ಸಂಘ ಸಂಸ್ಥೆಗಳದ್ದು ಇದರಲ್ಲಿ ಅಷ್ಟೇ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಇಷ್ಟು ದಿವಸ ಏನೋ ಬೇರೆ ಬೇರೆ ಕಡೆಗೆ ಹೊಡೆದೋಗಿದ್ದೀವಲ್ಲ, ನಾನು ಇವತ್ತು ಪ್ರಯತ್ನ ಮಾಡಿ ಅವರೆಲ್ಲರೂ ಒಟ್ಟಿಗೆ ಸೇರಿಸಿ ಈ ಒಂದೇ ಸಿಂಗಲ್ ಇದು ಒಂದೇ ವೇದಿಕೆಯಲ್ಲಿ ಮೇಲೆ ಎಲ್ಲರೂ ತಂದು ನಾವು ಹೋರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಈ ನಿನ್ನೆ ಏನಿತ್ತು ಅದು ಬೇಡ, ನಮಗೇನು ಬೇಕಾಗಿದೆಪ್ಪ ಅಂದ್ರೆ ನಿಮಗೂ ಬೇಕಾಗಿದೆ, ನಮಗೂ ಬೇಕಾಗಿದೆ, ಈ ಭಾಗ ಜನರು ಎಲ್ಲರಿಗೂ ಬೇಕಾಗಿದೆ, ಜಿಲ್ಲೆ ಆಗ್ಬೇಕು. ನಿನ್ನಿಂದ ಎಲ್ಲ ಬಿಟ್ಟು ಬಿಡೋಣ. ಇವತ್ತು ನಾವೇನು ವಿಚಾರ ಮಾಡ್ತಾ ಇದೀವಿ, ನಾನು ನಿಮ್ಗೆ ಒಂದು ಮಾತು ಹೇಳಿದ್ದೀನಿಲ್ಲ, ಇವತ್ತು ಎಲ್ಲರೂ ನಾವು ಒಟ್ಟಿಗೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಒಂದೇ ವೇದಿಕೆ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡಿ ಆದ್ರೂ ಈ ಜಿಲ್ಲೆ ನೋಡಿ, ಇದು ಜಿಲ್ಲೆ ಹೊರಟ ಅವ್ರದ್ದು ಉದ್ದೇಶ ಆದಿರ್ತದೆ, ಇವ್ರದ್ದು ಉದ್ದೇಶ ಆದಿರ್ತದೆ, ಆದರೆ ಬೇರೆ ಬೇರೆ ಭಾಗಗಳಾದಂತಂದ್ರೆ ಅದಕ್ಕೆ ಶಕ್ತಿ ಕಡಿಮೆ ಇರ್ತದೆ. ಎಲ್ಲರೂ ಒಂದೇ ವೇದಿಕೆ ಮೇಲೆ ಬಂದರೆ ಅದಕ್ಕೆ ಶಕ್ತಿ ಜಾಸ್ತಿ ಆಗ್ತದೆ. ಆ ಒಂದು ನಿಟ್ಟೊಳಗೆ ನಾವೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಎಲ್ಲರನ್ನು ಒಂದೇ ವೇದಿಕೆ ಮೇಲೆ ತೊಗೊಂಡು ಬಂದು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಹೋರಾಟದ ರೂಪರೇಷೆಗಳು ಪ್ರಾರಂಭ ಮಾಡ್ತೀವಿ. ಪೇಪರ್ನಲ್ಲಿ ಓದಿದ್ದೀವಿ, ನೀವು ನೋಡಿದಿರಿ, ನ್ಯೂಸ್ಗಳಲ್ಲೂ ನೋಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಈಗ ವರದಿಗಳು ಸಾಕಷ್ಟು ಕೇಳ್ತಾರೆ, ಎಲ್ಲದೂ ಓದೋದಕ್ಕೆ ಕೇಳ್ತಾರೆ. ಈಗ ಸರ್ಕಾರಕ್ಕೆ ಈ ವಿಷಯದಲ್ಲಿ ಗೊತ್ತಿಲ್ವಾ? ಇದಕ್ಕಿಂತ ಮುಂಚೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು, ಚಿಕ್ಕೋಡಿ ಪರಿಸ್ಥಿತಿ ಏನಿದೆ, ಚಿಕ್ಕೋಡಿ ಭಾಗ ಜನರ ಪರಿಸ್ಥಿತಿ ಏನಿದೆ, 100ರಿಂದ 160 ಕಿಲೋಮೀಟರ್ ಬೆಳಗಾವಿ ಹೋಗ್ಬೇಕಂತ ಪರಿಸ್ಥಿತಿ ಇದೆ ಅನ್ನೋದು ಜನರಿಗೆ ಗೊತ್ತಿದೆ, ಸರ್ಕಾರ ಗೊತ್ತಿಲ್ವಾ? ಗೊತ್ತಿದೆ. 40 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ, ಇವತ್ತು ಹೆಂಗೆ ಬರ್ತದೆ ಅದು ಅದು ಕೇಳ್ತಾರೆ. ಇವತ್ತು ಕೇಳಿದ್ರೆ ನಮ್ಗೆ ಸಂತೋಷ ಇದೆ. ಅವರು ಕೇಳೋದು ಅಥವಾ ವಿಷಯಗಳನ್ನು ತರಿಸಿಕೊಂಡು ಚರ್ಚೆ ಮಾಡೋದು ಬಹಳ ಸಂತೋಷದ ವಿಷಯ ಇದೆ. ಆದರೆ ಅದನ್ನು ಈಗ ಏನಿದೆ ಕೃತಿ ಒಳಗೆ ಬರಬೇಕು. ಬರೀ ಒಂದು ಸಮಿತಿ ಒಂದು ರಿಪೋರ್ಟ್ ತರಿಸ್ಕೊಂಡು ಇಟ್ಕೊಂಡ್ರೆ ನೀವೆಲ್ಲ ಆಯ್ತಪ್ಪ ರಿಪೋರ್ಟ್ ತರಿಸಿಟ್ಟಿದ್ದೀವಿ, ಆಯ್ತು ನೀವು ಮುಂದಾಗ್ರಿ ನಾವು ನೋಡ್ತೀವಿ ಅಂತಕ್ಕಂಥದ್ದು ವಿಷಯ ಇಷ್ಟು ದಿವಸ ಏನಿದ್ದಲ್ಲ ಅದೆಲ್ಲ ಬೇಡ. ಈ ರಿಪೋರ್ಟ್ ತರಿಸಿದ್ರಲ್ಲೂ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜೀವ್ ಬಡಿಗೇರ್, ಕಾರ್ಯದರ್ಶಿ ಚಂದ್ರಕಾಂತ ಹುಕ್ಕೇರಿ, ಗೌರವಾಧ್ಯಕ್ಷ ಸಂಜಯ್ ಪಾಟೀಲ್, ಉಪಾಧ್ಯಕ್ಷ ಸತೀಶ್ ಚಿಂಗ್ಳೆ, ಹೋರಾಟಗಾರರಾದ ಅಮೂಲ್ ನಾವಿ, ರಾಕೇಶ್ ಮಗದೂಮ್, ಮಹೇಶ್ ಕಾಂಬ್ಳೆ, ರಫೀಕ್ ಪಠಾನ್, ಹಸೀನಾ ಪಟೇಲ್, ಮಂಗಳ ವಾಗ್ಲೆ, ಪರಶುರಾಮ್ ದಾವ್ನೆ, ಹಸನ್ ಕಲೇಗಾರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.